ಸರ್ ಅಲ್ಲ, ಅಲ್ಲಿ ಅಲ್ಲಿ ಕಾಟಿ ಅಂತಾನೇ ಕರೆಯೋದು ಆ್ಯಕ್ಚುಲಿ, ಆದರೆ ಸಿನಿಮಾದಲ್ಲಿ ಕಾಟಿ ಅಂತಾನೆ ಕರೆಯೋದು. ಬರೀ ಕಾಟಿ ಅಂದ್ರೆ ಒಂದು ಮೀನಿಂಗ್ ಇದೆ, ಅದು ಸಿನಿಮಾಗೆ ಮೆಟಫರ್ ಆಗಿ ಕೆಲಸ ಮಾಡುತ್ತೆ. ಏನು ಸರ್ ಅದು ಹುಡುಕಿ ಸಿಗುತ್ತೆ, ಸಿನಿಮಾ ನೋಡಿ ಮತ್ತೆ ಕಾಟಿನ ಹುಡುಕಿ ಆಮೇಲೆ. ಇನ್ನೊಂದು ಸರ್, ಈ ಸಿನಿಮಾದಲ್ಲಿ ಈ ಥರದೊಂದು ಪಾತ್ರದಲ್ಲಿ ಲುಕ್ನಲ್ಲಿ ದರ್ಶನ್ ಸರ್ನ ಮೊದಲ ಬಾರಿಗೆ ಎದುರು ನೋಡಿದಾಗ ಹೇಗಿತ್ತು? ಯಾಕಂದರೆ ಒಂದು ವಿಂಟೇಜ್ ದರ್ಶನ್ ಅವ್ರನ್ನ ಎದುರು ನೋಡ್ತಾ ಇದ್ವಿ, ಮತ್ತು ಆ ಥರದೊಂದು ಫೋರ್ಸ್ ತುಂಬ ದಿನ ಆಗಿತ್ತು ಈ ಥರದಲ್ಲೊಂದು ವೆರೈಟಿ ಲುಕ್ಸ್ಗಳಲ್ಲಿ ಅವ್ರನ್ನ ನೋಡೋಂಥದ್ದು. ಅದೇ ಇವಾಗ ಒಂದು ಕತೆ ಹುಡ್ಕ ಅದಕ್ಕೆ ಕತೆ ಹುಡ್ಕೊಂಡು ಹೋದಾಗ ಆ ಕತೆಗೆ ಎಲ್ಲರೂ ರೆಡಿ ಆಗಬೇಕು. ಸೊ ಅದಕ್ಕೆ ನಮ್ಮ ತರುಣ್ ಸಾರು ಎಸ್ಪೆಷಲಿ ತುಂಬ ವರ್ಕ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೆ ಅಪಿಯರೆನ್ಸ್ಗಳ 70s ಕಾಣಲೇಬೇಕು, ಅದ್ರದ್ದು ಯಾವುದೇ ರೀತಿಯಲ್ಲಿ ಮಿಸ್ ಹೋಗಬಾರ್ದು ಅನ್ನೋದಕ್ಕೆ ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೋದು, ಅವ್ರ ಗೆಟಪ್ ಆಗಿರ್ಬೋದು, ಅವ್ರು ಹಾಕೋ ಬಟ್ಟೆಗಳು ಎಲ್ಲವೂ ಅಷ್ಟು ಅವ್ರದ್ದು ಅವರೇ ಅದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಮತ್ತು ಅವ್ರ ಟೀಮ್ ತುಂಬ. ಯಾಕಂದ್ರೆ 70s ನಾವು ತುಂಬ ನೋಡ್ತೀವಿ ಈ ಸಿನಿಮಾದಲ್ಲಿ, ಅಷ್ಟು ಅಚ್ಚುಕಟ್ಟಾಗಿ ನೋಡ್ತೀವಿ. ಒಂದು ಇವಾಗಿನ ಕಾಲಕ್ಕೊಂದು ಪಿನ್ನು ಸಿಗೋಲ್ಲ ನಮಗೆ, ಅದರಿಂದ ಹಿಡಿದು ಅಲ್ಲವರೆಗೂ ಅವರು ಇದು ಮಾಡಿದ್ರು. ಆ ಥರದ್ದು ಬಾಸ್ ಕಾಣ್ತಿದ್ದಾರೆ ಅಂದರೆ ಅದು ನಮ್ಮ ತರುಣ್ ಸಾರೇ ಕಾರಣ. ಸರ್ ನೀವು ನೋಡಿದಾಗೆ ಎದುರುಗಡೆ ಮೊದಲ ಬಾರಿಗೆ ದರ್ಶನ್ ಸರ್ ಈ ಥರದ ಒಂದು ಲುಕ್ನಲ್ಲಿ ಅವತಾರದಲ್ಲಿ, ಆ್ಯಕ್ಚುಲಾಗಿ ಆ ಅನೌನ್ಸ್ಮೆಂಟ್ ಗ್ಲಿಮ್ಸ್ ಬಿಟ್ಟಿದ್ರಲ್ಲ, ಆ ಬೀಡಿ ಹಚ್ಚೋದೊಂದೇ ಒಂದು ಬೇರೆ ಥರದ ಒಂದು ವೈಬ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅದೇ ಹೇಳಿದ್ನಲ್ಲ, ಪ್ರತಿಯೊಂದು ವಸ್ತು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಲೈಟ್ರ್ ಬಂದಿದೆ, ಆವಾಗ ಈ ಮ್ಯಾಚ್ ಬಾಕ್ಸ್ ಅದ್ರ ಅಂದರೆ ಬೆಂಕಿಪಟ್ಟಣ ಅದ್ರ ಮೇಲಿರೋ ಒಂದೊಂದು ಸ್ಟಿಲ್ಸ್ ಕೂಡ ಚೀತಾ ಫೈಟ್ ಅಂತ ಬರೋದು, ಚಾವಿ ಅಂತ ಬರೋದು. ಸೊ ನಿಮ್ಗೆ ಅದು ನಿಮಗೆ ಆ ಇಸುವಿನ ಹೇಳುತ್ತೆ. ಆವಾಗ 500 ಬಾರ್ ಸೋಪ್ ಅಂತ ಬರೋದು, ಆ ಸೋಪ್ನ ಬಿಡಿಬಿಡಿಯಾಗಿ ಕಟ್ ಮಾಡಿ ಅಂಗಡಿಗಳಲ್ಲಿ ಮಾಡೋದು. ನಿರ್ಮಾ ಪೌಡ್ರು ಅದನ್ನು ಲೂಸ್ ಮಾಡೋದು, ಡಾಲ್ಡಾ ಅಂತ ಒಂದು. ಸೊ ನಿಮಗೆ ನಿಮ್ಗೆ ಆ ಕಾಲಘಟ್ಟ ಅಂತ ಹೇಳಿದಾಗ ಅಲ್ಲೆಲ್ಲೋ ಒಂದು ಇದು ನಡೀತಿರುತ್ತೆ ಅಂದಾಗ ಅದು ಕೂಡ ನಿಮಗೆ ಈ ಸ್ವೀರ್ಲಿ ಕೂರಿಸ್ತದೆ. ಆ ಥರದ್ದೊಂದು ತಯಾರಿ ಎಷ್ಟಿತ್ತು? ಯಾಕಂದರೆ ನೀವು ಹೇಳ್ದಂಗೆ ಒಂದು ಪೋಸ್ಟ್ ನೋಡಿದಾಗ ಒಂದು ಸೈಕಲ್ನಲ್ಲಿ ಈ ಆರಾಧನ ಅವ್ರನ್ನ ಕೂರಿಸಿರ್ತಾರೆ, ಅದ್ರ ಮುಂದೆ ಒಂದು ಲೇಖಕ ಪುಸ್ತಕ, ಈ ಥರ ಒಂದು ರಿಸರ್ಚ್ ಇದೆಯಲ್ಲ ಆ ಥರದ್ದು ಈ ಸಿನಿಮಾಗೆ ಅದಕ್ಕೋಸ್ಕರ ಕೆಲಸ ಮಾಡ್ತು. ಅದಕ್ಕೋಸ್ಕರನೇ ಕೆಲಸ ಮಾಡಿ ಅದಕ್ಕೆ 6 ಕೆಲಸ ಮಾಡಿದೆ. ಅದಕ್ಕೆ ಆ ಎರನ ಆ ಎರ ಎಲ್ಲ ಆ ಟೀಮ್ಗೆ ಮತ್ತೊಂದು ಸಾರಿಗೆ ಹೋಗ್ಬೇಕು, ಯಾಕಂದ್ರೆ ಅಷ್ಟು ಇನ್ನೊಂದು ರ್ಯಾಕ್ ಲೈನ್ ಸರ್, ಯಾಕಂದರೆ ಅವ್ರಿಗಿರೋ ಅದೇ ದುಡ್ಡಿದ್ರೆಲ್ಲ ಆಗಲ್ಲ, ಅದಕ್ಕೆ ಅದ್ರ ಜೊತೆಗೆ ಅನುಭವ ಇರಬೇಕು. ಅದಕ್ಕೆ ರಾಕ್ಲಿನ್ ಸರ್ಗೆ ಇತ್ತು ಅದು. ಸೊ ಆ 2 ರಿಯಲ್ ಆಗಿ ಇದ್ದು ಅಲ್ಲಿ, ಇವಾಗ ಇನ್ನೂ ಆ ಸೆಟ್ ಆಗಿದೆ. ನೀವು ಹೋದ್ರೆ ನಾವು ಒಂದು ಊರಿಗೆ ಹೋಗಿದ್ವೇನೋ, ನಮ್ಮ ಹಳೆ ಊರನ್ನ ಕ್ರಿಯೇಟ್ ಮಾಡಿ. ಹಾಂ ಹೌದು, ಓಕೆ. ಏನು ಬ್ಲಾಕ್ ಹೋಗಿ ಚೀಟೆ ಅಲ್ಲ, ನಾವು ಒಂದು ಊರಿಗೆ ಎಷ್ಟು ಮನೆಗಳು ಬೇಕೋ ಅಷ್ಟು ಒಂದು ಮನೆ ಆ ಊರು ಹಾಕಿದ್ದು ಅದು ಸೆಟ್. ಸುಮಾರು ಎಷ್ಟು ಸೆಟ್ ಹಾಕಿರ್ಬೋದು ಸರ್, ಅಂದರೆ ಟೋಟಲ್ ಆ ಮನೆಗಳಾಗಲಿ? ಒಂದು 50-60 ಮನೆ, 50 ಮನೆಗಳು ಇದ್ದಾವೆ, 3-4 ಸ್ಟ್ರೀಟ್ಗಳು ಇದ್ದಾವೆ, ಮತ್ತು ಆ 2 ಹಾಕಿದ್ದದು. ಯಾವತ್ತೂ ನಾವು ಒಂದು ಏರಿಯಾ ಚೆನ್ನಾಗಿಲ್ಲ ಅಂತೀವಿ, ಒಂದು ಜಾಗ ಚೆನ್ನಾಗಿಲ್ಲ ಅಂತೀವಿ, ಇವತ್ತಿನವರೆಗೂ ಟಿಲ್ ಟುಡೇ ಹಳ್ಳಿ ಚೆನ್ನಾಗಿಲ್ಲ ಅಂತ ಬಾಯಿಗೆ ಬರೋದು. ಹಳ್ಳಿ ಚೆನ್ನಾಗಿಲ್ಲ ಅಂತ ನಮ್ಮ ಬರೋದೇ ಇಲ್ಲ. ಸೊ ಆ ಥರದ ಹಳ್ಳಿ ಸೆಟ್ಗಳು ಇದರಲ್ಲಿ, ಹಳ್ಳಿ ಅಂದ್ರೇ ಚೆನ್ನಾಗಿರುತ್ತೆ. ಸೊ ಆ ಥರದ ಹಳ್ಳಿ ಕೃತಕವಾಗಿ ನಿರ್ಮಾಣ ಆಗಿದ್ರು, ಸೆಟ್ಟೇ ಆಗಿದ್ರು, ಆ ಒಳಗಡೆ ಹೋಗ್ಬಿಟ್ಟಾಗ ಇವರುಗಳು ಸೆಟ್ ಮಾಡಿದಾಗ ಪ್ರತಿಯೊಬ್ಬನೂ ಹಳ್ಳಿಗೆ ನಾಗೋಣ, ಪ್ರತಿಯೊಂದು ಪಾತ್ರ ಇದಾಗಿರೋದು. ಸೊ ಆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ ಪೋರ್ಷನ್ಸು, ಮತ್ತು ಅದಕ್ಕೋಸ್ಕರ ಒಂದಷ್ಟು ರಿಸರ್ಚ್ಗಳು ಮಾಡಿದ್ದಾರೆ ಆಗಿನ ಕಾಲಘಟ್ಟದಲ್ಲಿ ಏನೇನು ಸಿಕ್ಕಿತ್ತು. ಟೋನ್ ಸುಧಾಕರ್ ಸರ್ ಕೂಡ ಅವ್ರಿಗೆ ರಾಬರ್ಟ್ಗೆ ಅದು ಒಂದು ಆಪೋಸಿಟ್, ಅದು ಫುಲ್ ಆಪೋನೆಂಟ್ ಇದಕ್ಕೆ, ಇದು ಒಂದು ಅದು ಶಿಫ್ಟ್ ಆಗಿ ಅದನ್ನ ಕ್ಯಾಚ್ ಮಾಡಿದ ರೀತಿ ತುಂಬ ಅದು ಅವ್ರಿಗೂ ಆ್ಯಡ್ಸ್ ಅಪ್. ಅದೇ ಹೇಳಿದಲ್ಲ, ಒಂದು ಸಕ್ಸಸ್ ಆಗ್ಬೇಕು ಎಲ್ಲರೂ ಕೂಡಿದ್ರೆ ದಂದ ಕೂಡಿದ್ದು ಅಷ್ಟೇ. ಅದೇ ತರುಣ್ ಸರ್ದು ತುಂಬ ಫ್ರೆಂಡ್ಲಿ ಡೈರೆಕ್ಟರ್. ಈಗ ಇವ್ರ ಜೊತೆ ಕತೆಗಾರ ಜೊತೆ ಇರ್ತಾರೆ ಅಂದರೆ ಅವ್ರ ಕತೆಗಾರ ರಾಬರ್ಟ್ ಕೂತ್ಕೋತಾರೆ, ಇವ್ರ ಜೊತೆ ಸ್ಕ್ರೀನ್ ಪ್ಲೇ ಮಾಡ್ತಾರೆ ಅಂದರೆ ಅವ್ರ ಸ್ಕ್ರೀನ್ ಪ್ಲೇ, ಈ ಕಡೆ ಸುಧಾಕರ್ ಸರ್ ಜೊತೆ ಕೆಲಸ ಮಾಡಿಸ್ತಾರೆ ಅಂದರೆ ಆಲ್ಮೋಸ್ಟ್ ಡಿ ಒ ಪಿ ಕೆಲಸದಲ್ಲಿ ತಲ್ಲೀನ್ ರಾಬರ್ತಾನೆ, ಇದು ಬೇಕು ಆ್ಯಕ್ಯುರೇಟಾಗಿ ಇದು ಬೇಕು. ಮತ್ತು ಅವರಿಬ್ಬರದ್ದು ಫ್ರೆಂಡ್ಶಿಪ್ ಚೆನ್ನಾಗಿದೆ, ಯಾವತ್ತೂ ಡೈರೆಕ್ಟರ್ದು ಕ್ಯಾಮ್ರಾಮೆನ್ದು ಡಿ ಒ ಪಿದು ಇಬ್ಬರದೂ ಚೆನ್ನಾಗಿದ್ದಾಗ, ಏಕೆಂದರೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ, ಸಣ್ಣ ಮುನಿಸು ಬಂದರೂ, ಸಣ್ಣ ಕೋಪ ಬಂದರೂ ಅದು ರಿಫ್ಲೆಕ್ಟ್ ಆಗುತ್ತೆ.
ಬರೀ ಲೈಟ್ ಮಾತ್ರ ರಿಫ್ಲೆಕ್ಟ್ ಆಗಲ್ಲ, ಅವ್ರ ಕೋಪ ಮನಸ್ಸು ಕೂಡ ಸಿನಿಮಾ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಬಟ್ ತರುಣ್ ಸಾರ್ದು ಒಂದು ಖುಷಿ ವಿಚಾರ ಏನು ಅಂದರೆ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆ ಕೂಡ ಫ್ರೆಂಡ್ ಆಗಿರ್ತಾರೆ, ಹಂಗೆ ಕೆಲಸ ತಗೋತಾರೆ, ಮಾಡೋ ಮಗ ಯಾಕೋ ಮಗ.